ಅಲ್ಲ, ಇವತ್ತಿನ ನಾಗೇಂದ್ರ ಅವರ ರಾಜೀನಾಮೆ ಕೊಡ್ತಕ್ಕಂಥ ನಿರ್ಧಾರ ಏನು ಯಾರಿಗೂ ಏನು ಅಚ್ಚರಿ ತಂದಿರತಕ್ಕಂಥದ್ದು ಏನಲ್ಲ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸುಮಾರು 80-85 ಕೋಟಿ ಹಣದ ಒಂದು ರವಾನೆ ಆಗಿರ್ತಕ್ಕಂಥದ್ದೇನಿದೆ ಎಸ್ಟಿ ಕಾರ್ಪೊರೇಷನ್ನಲ್ಲಿ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸರ್ಕಾರದ ತೀರ್ಮಾನಗಳು ಮೊದಲೇ ಆಗಬೇಕಾಗಿತ್ತು, ಈ ರಾಜೀನಾಮೆ ಕೊಡಬೇಕಾದಂಥದ್ದು. ಇದು ನನ್ನ ಅಭಿಪ್ರಾಯದಲ್ಲಿ ಕೇವಲ ಒಬ್ಬ ಮಂತ್ರಿಯಿಂದ ಆಗಿರತಕ್ಕಂಥದ್ದಲ್ಲ. ಈ ಪ್ರಕರಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ ನಡೆಸಿರತಕ್ಕಂಥ ಪ್ರಕರಣವೇ ಇದು. ಬಹುಶಃ ಅದು ಬೆಳಗ್ಗೆಯಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಿಮ್ಮ ಒಂದು ಚಾನೆಲ್ಗಳು ಏನು ಪ್ರಕಟ ಮಾಡಿದೆ, ನಾನು ಹೇಳಿಲ್ಲ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ನಾನು ರಾಜೀನಾಮೆ ಕೊಡು ಅಂತ ಹೇಳಿಲ್ಲ ಅನ್ನೋದು, ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲಿಕ್ಕೆ ಹೇಳಿದ್ದೀವಿ ಅಂತಕ್ಕಂಥ ಅವ್ರು ಹೇಳೋದು, ಇದೆಲ್ಲ ಡ್ರಾಮಾ ಏನಿದೆಯಲ್ಲ ಇವರಲ್ಲಿ. ಆ ಒಂದು ಮಂತ್ರಿಗೆ ರಾಜೀನಾಮೆಯನ್ನು ಕೊಡು ಅಂತ ಹೇಳ್ತಕ್ಕಂಥ ಧೈರ್ಯವೂ ಸಹ ಇರಲಿಲ್ಲ. ಅದಕ್ಕೆ ಕಾರಣ ಏನು? ಇದರಲ್ಲಿ ದೊಡ್ಡ ಮಟ್ಟದ ಕೈವಾಡಗಳಿದೆ. ಇವತ್ತು ಒಂದು ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಇಷ್ಟೊಂದು ಬಹುಕೋಟಿ ಹಣ ಈ ರೀತಿ ಸ್ವೇಚ್ಛಾಚಾರವಾಗಿ ಒಂದು ಫೇಕ್ ಅಕೌಂಟ್ಗಳನ್ನು ಬೆಳಗ್ಗೆ ತೆರೆಯೋದು, ಬ್ಯಾಂಕ್ನಲ್ಲಿ ಒಂದು ಗಂಟೆನೆಲ್ಲ ಹಣ ಅದನ್ನು ವಿತ್ಡ್ರಾ ಮಾಡೋದು, ಬಹುಶಃ ಇಷ್ಟೊಂದು ಎಲೆಕ್ಟ್ರಿಫೈಯಿಂಗ್ ಸ್ಪೀಡ್ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಇದ್ದರೂ ಈ ಕ್ಷಣದವರೆಗೆ ಈ ಒಂದು ವಿಷಯದ ಬಗ್ಗೆ ಯಾತಕ್ಕೆ ಮುಚ್ಚಿಟ್ಟಿದ್ರು? ಮಾರ್ಚ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಹಗರಣ ಇದೆ. ಮಾರ್ಚ್, ಏಪ್ರಿಲ್, ಮೇ, ಜೂನಲ್ಲಿದ್ದೇವೆ. ಹಾಂ, ಅದರಿಂದ 4 ತಿಂಗಳಾಗಿದೆ. ಈ ಪ್ರಕರಣ ಯಾಕೆ ಇಲ್ಲಿವರೆಗೆ ಮುಚ್ಚಿಟ್ಟಿದ್ರು? ಬಹುಶಃ ಇದು ಹೊರಗಡೆ ಇದು ಯಾವ್ದಾದ್ರು ಮಾಧ್ಯಮಗಳು ಬರದೇ ಹೋಗಿದ್ರೆ ಇದೆಲ್ಲ ಮುಚ್ಚಾಕ್ತಿದ್ರು. ಅದರಿಂದ ಇವತ್ತು ಕೇವಲ ಈ ಮಂತ್ರಿಯ ರಾಜೀನಾಮೆ ಏನಿದೆ, ಬಹುಶಃ ಇದರ ಒಂದು ತನಿಖೆ ಸ್ವಲ್ಪ ಒಳಹೊಕ್ಕಿ ಸಿರಿಯಾದ ರೀತಿ ಗಂಭೀರವಾದಂಥ ಸೀರಿಯಸ್ ಆಗಿ ತನಿಖೆ ಆದರೆ ಬಹುಶಃ ಇನ್ನು ದೊಡ್ಡ ತಲೆಗಳು ಇವತ್ತು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಹೊರಗೆ ಬರ್ತದೆ. ಕಾದು ನೋಡೋಣ. ಇನ್ವಾಲ್ವ್ ಅಂದ್ರೆ ಇವ್ರ ಗಮನಕ್ಕೆ ಬಂದೇ ಆಗಿದೆ ಅಂತ ಹೇಳಿ. ಈಗ ನೀವೇ ಹೇಳ್ತಾ ಇದ್ದೀರಿ ತೆಲಂಗಾಣದ ಚುನಾವಣೆಗೆ ದುಡ್ಡು ಹೋಗಿದೆ ಅಂತ. ಫೇಕ್ ಅಕೌಂಟ್ನ ಓಪನ್ ಮಾಡ್ತಕ್ಕಂಥ ಇಷ್ಟೊಂದು ರಾಜಾರೋಷವಾಗಿ ಮಾಡಬೇಕಾದ್ರೆ ಹಣ ಒಂದು ಗಂಟೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದಕ್ಕೆ ಎನ್ಕರೇಜ್ ಯಾರು ಕೊಟ್ಟಿದ್ದಾರೆ, ಪ್ರೋತ್ಸಾಹ ಯಾವ ಧೈರ್ಯವಾಗಿ ಮಾಡಿದ್ದಾರೆ ಇದನ್ನು? ಇದನ್ನು ನೀವೇ ಮಾಡಿದ್ದೀರಿ. ತೆಲಂಗಾಣಗೆ ಹೋಗಿರ್ತಕ್ಕಂಥ ಹಣ ಇದು ನೀವೇ ಮಾಡಿದ್ರೆ ಬಿತ್ತನೆ ಬಿತ್ತರಿಸಿರ್ತಕ್ಕಂಥದ್ದು. ತೆಲಂಗಾಣ ಹೋಗೋದಾದರೆ ಚುನಾವಣಾ ವೆಚ್ಚಕ್ಕೆ ಆ ಜವಾಬ್ದಾರಿ ನಡೆಯೋಸ್ತಾ ಇರೋದು ಯಾರು? ಸಣ್ಣ ಮಂತ್ರಿಗಳು ಇವತ್ತು ಅದನ್ನು ನಿರ್ವಹಣೆ ಮಾಡ್ತಾರಾ? ಇವತ್ತು ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು, ಉಪಮುಖ್ಯಮಂತ್ರಿಗಳು ಈ ಎಕ್ಸ್ಪರ್ಟ್ ಏನಿದ್ದಾರೆ ಚುನಾವಣೆ ನಡೆಸ್ತಕ್ಕಂಥದ್ರಲ್ಲಿ, ಬಹುಶಃ ತಂತ್ರ ಕುತಂತ್ರದ ಬಗ್ಗೆ ಇವತ್ತು ಏನೋ ಮಾತಾಡಿದ್ದಾರೆ ಬೆಳಗ್ಗೆ ಮಧ್ಯಾಹ್ನ. ಮುಂದಿನ ದಿನಗಳಲ್ಲಿ ನಮ್ಮ ಗೆಲುವೇನಿದೆಯಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನಾವೇನು ಯಾವುದು ತಂತ್ರ ಕುತಂತ್ರ ಮಾಡಲಿಲ್ಲ, ಜನ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇವರ ನಡವಳಿಕೆ ನೋಡೆ, ಇವರ ದಬ್ಬಾಳಿಕೆ ನೋಡೆ, ಜನ ತೀರ್ಮಾನ ಮಾಡಿ ತೀರ್ಪು ಕೊಟ್ಟಿದ್ದಾರೆ. ನಾವು ತಂತ್ರ ಕುತಂತ್ರದ ಮುಖಾಂತರ ಚುನಾವಣೆ ನಡೆಸಿಲ್ಲ. ಅದರಿಂದ ಇವರು ತಂತ್ರ ಕುತಂತ್ರಗಳಲ್ಲೇ ಇವರು ಮಗ್ನರಾಗಿ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇನಿದೆ ಇವತ್ತು ತೆಲಂಗಾಣಗೆ ಈ ದುಡ್ಡು ಹೋಗಿದೆ ಅಂತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಸತ್ಯಾಂಶ ಇವತ್ತು ತನಿಖೆಯಿಂದ ಹೊರಗೆ ಬರಲಿ, ಕಾದು ನೋಡೋಣಂತೆ. ಸರ್, ನಾಳೆ ದೆಹಲಿಗೆ ಹೋಗ್ತಾ ಇದ್ದೀರಾ? ತಾವು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ. ನನಗೆ ದೆಹಲಿಗೆ ಹೋಗಿ ಸಚಿವ ಆಗೋದಕ್ಕಿಂತ ಇವತ್ತು ಏನು ನಾಡಿನ ಜನತೆ BJP ಮತ್ತು JDSನ ಒಂದು ಮೈತ್ರಿಗೆ ಆಶೀರ್ವಾದ ಮಾಡಿದ್ದಾರೆ, ಈ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಈ ರಾಜ್ಯದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗಿರ್ತಕ್ಕಂಥದ್ದು, ನೀರಾವರಿಯ ವಿಷಯದಲ್ಲಿ ಇವತ್ತೇನು ಹಲವಾರು ನೀರಾವರಿ ಯೋಜನೆಗಳು ಸ್ಥಗಿತ ಆಗಿರ್ತಕ್ಕಂಥದ್ದು, ಇದೆಲ್ಲದಕ್ಕೂ ಪರಿಹಾರ ದೊರಕಬೇಕು ಅನ್ನೋದು ನನ್ನ ಮೊದಲನೇ ಆದ್ಯತೆ. ಅದರಿಂದ ಮಂತ್ರಿ ಸ್ಥಾನ ಅದು ಸೆಕೆಂಡ್ರಿ. ಇವತ್ತು ಈಗಿರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮುಜುಗರ ತರಲಿಕ್ಕಾಗಲ್ಲ ಧೈರ್ಯ ಮಟ್ಟದಲ್ಲಿ. ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಒಂದು ಉತ್ತಮವಾದಂಥ ದೇಶದ ಭದ್ರತೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ, ಆರ್ಥಿಕ ಸುಧಾರಣೆಗಳನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ,
ಕೇಂದ್ರ ಸರ್ಕಾರ ಇವತ್ತು ನಡೆಯಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಸರ್, ಇನ್ನೊಂದು ಇಂಡಿಯನ್ ಒಕ್ಕೂಟ ವಿಪಕ್ಷದಲ್ಲಿ ಕೂಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ರು. ಕೂರಲೇಬೇಕಲ್ಲ, ಜನ ಅವ್ರು ಕೂರಿಸ್ ಹೇಳಿದ್ರೆ ವಿಪಕ್ಷದಲ್ಲಿ ಕೂತೀನಿ ಅಂತ ಹೇಳಿದ್ದಾರೆ. ಕೂರಲೇಬೇಕಲ್ಲ. ಪದವೀಧರ ಕ್ಷೇತ್ರದ ಸರ್, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.